ಗುರುಜಿ ಮದುವೆಯಲ್ಲಿ ತಾಳಿ ಕಟ್ಟಿಸಿದ ನಂತರ ಮದುಮಗನ ವಸ್ತ್ರ ಹಾಗೂ ಮದುಮಗಳ ವಸ್ತ್ರವನ್ನ ಸೇರಿಸಿ ಒಂದು ಬ್ರಹ್ಮಗಂಟು ಅಂತ ಹಾಕ್ಸ್ತಾರಲ್ಲ ಗುರುಜಿ ಆ ಬ್ರಹ್ಮಗಂಟು ಹಾಕ್ಸೋ ಉದ್ದೇಶವಾದ್ರೂ ಏನು ಗುರುಜಿ ಅದ್ರ ಹಿಂದಿರುವ ವಿಚಾರವಾದ್ರೂ ಏನು ಅಂತ ನಮಗೆ ತಿಳಿಸ್ಕೊಡ್ತೀರಾ ಗುರುಜಿ ವಿವಾಹ ಸಂದರ್ಭದಲ್ಲಿ ಬ್ರಹ್ಮಗಂಟಿಗೂ ಕೂಡ ಅಮೂಲ್ಯವಾಗಿರತಕ್ಕಂತ ಸ್ಥಾನ ಉಂಟು ಆ ಬ್ರಹ್ಮಗಂಟು ಕೊಟ್ಟೋದಕ್ಕಿಂತ ಪೂರ್ವದಲ್ಲಿ ವಿಶೇಷವಾಗಿ ಈ ಉತ್ತರ ಕರ್ನಾಟಕದಲ್ಲಿ ಫಲಪೂಜೆ ಮಾಡಿಸೇ ಬ್ರಹ್ಮಗಂಟನ್ನು ಕಟ್ಟತಕ್ಕಂಥ ಸಂಪ್ರದಾಯ ಉಂಟು ಆ ವಧುವರರ ಮುಂಭಾಗದಲ್ಲಿ ಐದು ತೆಂಗಿನ ಫಲವನ್ನಿರಿಸಿ ಆ ತೆಂಗಿನ ಫಲಕ್ಕೆ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿಸಿ ಅದರ ಮೇಲೆ ಕಾಣಿಕೆಯನ್ನು ಇಟ್ಟು ಗರ್ಭ ಗರ್ಭಸ್ಥ ಮಿಮ ಬೀಜಂ ನಿಭಾವಸು ಅನಂತ ಪುಣ್ಯ ಪಲ್ಲಂ ಪ್ರಯಶ್ಚಾಮಿ ಮಹೇಶ್ವರ ಅನ್ನುವಂಥ ಮಂತ್ರದಿಂದ ಫಲಪೂಜೆಯನ್ನು ಮಾಡಿಸಿ ಫಲಂ ಮನೋರಥ ಫಲಂ ಪ್ರದಾದಾತಿ ಸದಾಂಬೃಣಂ ಪುತ್ರ ಪೌತ್ರ ಅಭಿವೃದ್ಧಿಯರ್ಥ ಮತಃಾಂತಿಂ ಪ್ರಯಶ್ಚಿನಿ ಈ ಫಲಗಳು ಮನಸ್ಸಿನ ಇಚ್ಛೆಗಳು ಈಡೇರಿಸುವಂಥಾಗಲಿ ಆ ತೆಂಗಿನ ಫಲಕ್ಕೆ ಕಲ್ಪವೃಕ್ಷದ ಫಲ ಅಂತ ನಾವೆಲ್ಲ ಕರಿತೀವಿ ಕಲ್ಪವೃಕ್ಷ ಅಂದರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂಥ ಫಲಗಳ ಶಕ್ತಿ ಆ ತೆಂಗಿನಕಾಯಿಯೊಳಗಿರೋದರಿಂದ ಫಲಂ ಮನೋರಥ ಫಲಂ ನಮ್ಮ ಮನಸ್ಸಿನ ಇಚ್ಛೆ ಫಲವನ್ನು ನಮಗೆ ಅನುಗ್ರಹಿಸುವಂಥ ಆಗಲಿ ಪ್ರದಾದಾತ್ಯ ಸದಾಮ್ರಣಂ ಪುತ್ರ ಪೌತ್ರ ಅಭಿವೃದ್ಧಿ ಅರ್ಥ ಪ್ರಯಶ್ಚಿಮಿ ಪ್ರಯಶ್ಚಮಿ ಪುತ್ರ ಪೌತ್ರರ ಅಭಿವೃದ್ಧಿ ಉಂಟಾಗಿ ಕುಟುಂಬದಲ್ಲಿ ಮಕ್ಕಳ ಮೊಮ್ಮಕ್ಕಳಾಗಿ ನಮ್ಮ ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ತಿಳ್ಕೊಂಡು ಫಲ ತಾಂಬೂಲ ದಕ್ಷಿಣೆ ಸಹಿತ ಇದಂ ಫಲದಾನಂ ಸದಕ್ಷಿಣಾಕಂ ಸತಾಂಬೂಲಂ ಸಂಪ್ರದದೆ ನಮಮ ನಮಮ ಅನ್ನುವಂಥ ಮಂತ್ರದ ಉಚ್ಚಾರ ಮಾಡಿ ಮೂರು ಸಲ ಅರ್ಘ್ಯವನ್ನು ಬಿಟ್ಟು ಗುರುಗಳಿಗೆ ಅದನ್ನು ಕೊಡ್ತಕ್ಕಂಥ ಸಂಪ್ರದಾಯ ಗುರುಗಳು ತದನಂತರ ಅವರಿಗೆ ಭದ್ರಂ ಕರ್ಣೇ ವಿಸೃಣಯ ಮಧೈವಾ ಭದ್ರಂ ಭಕ್ಷೇ ಮಕ್ಷ ಬಿರೆ ಜತ್ರಾ ಹಸ್ತೀರೈ ರಂಗೈ ಸ್ಟುಷ್ಟು ವಾ ಗುಂಸಸ್ತು ನೋಭಿ ವ್ಯಶೇಮದೇವೈತಂ ಯದಾಯು ದೀರ್ಘಮಾಯು ತಿಳ್ಕೊಂಡು ಆಶೀರ್ವಾದವನ್ನು ಮಾಡ್ತಕ್ಕಂಥ ಸಂಪ್ರದಾಯ ತದನಂತರನೇ ಬ್ರಹ್ಮಗಂಟು ಬ್ರಹ್ಮಗಂಟು ಅನ್ನುವಂಥ ಶಬ್ದದಲ್ಲೇ ಉಲ್ಲೇಖ ಆಗಿದೆ ಮದುವೆಯಲ್ಲಿ ನಾವು ಕಟ್ತಕ್ಕಂಥದ್ದು ಅಂದರೆ ಪುರೋಹಿತರು ಕಟ್ತಕ್ಕಂಥದ್ದು ನಾಮಾವಸ್ಥೆಗೆ ಮಾತ್ರ ಇವರಿಬ್ಬರ ಬಂಧನದ ಗಂಟು ಬ್ರಹ್ಮ ಬಂಧನ ಅಂತ ಕರಿತೀವಿ ಇವರಿಬ್ಬರ ಬಂಧನ ಬ್ರಹ್ಮನೇ ಮಾಡಿರುವಂಥದ್ದು ಭಾಳ ಜನ ಹೇಳ್ತಾ ಇರ್ತಾರೆ ನಾವು ನೀವು ಮಾಡೋಕ್ಕೇನಾಯ್ತವ ಅಣೆಕ್ಕಿ ಕಲಿದಾಗ ನಾವು ನೀವು ಏನು ಮಾಡೋಕ್ಕಾಗಲ್ಲ ಆ ಬ್ರಹ್ಮ ಎಲ್ಲಿ ಬರೆದಿರ್ತಾನೆ ಅಲ್ಲೇ ಆ ಹುಡುಗಿ ಮದುವೆ ಆಗೋದು ಅಂತ ಇಂಥ ಹುಡುಗಿಗಿಂತ ಹುಡುಗ ಇಂಥ ಹುಡುಗ ಇಂಥ ಹುಡುಗಿ ಅನ್ನುವಂಥದ್ದು ಬ್ರಹ್ಮ ಮೊದಲೇ ನಿರ್ಧಾರ ಮಾಡಿರ್ತಾನೆ ಸುಮ್ಮನೆ ಭೂಮಿಗಾಗಿ ಹುಡುಕಕ್ಕೆ ಹಚ್ತಾನೆ ಕನ್ನೆಯನ್ನು ಹುಡುಕುವಂಥ ಸಂಪ್ರದಾಯದಲ್ಲಿ ಹುಡುಕಕ್ಕೆ ಹಚ್ತಾನೆ ಮೂಲ ಅವರಿಬ್ಬರ ಮದುವೆ ಅನ್ನುವಂಥದ್ದೇನಿದೆಯಲ್ಲ ಅದು ಬ್ರಹ್ಮನಿಂದ ಮೊದಲೇ ನಿರ್ಧಾರ ಆಗಿರ್ತಕ್ಕಂಥದ್ದು ಅದಕ್ಕೆ ಬ್ರಹ್ಮ ಬಂಧನ ಅಂತ ಕರಿತೀವಿ ಆ ಬಂಧನ ಯಾವುದಂದ್ರೆ ಬಿಡಿಸಲಾಗದ ಬಂಧನ ಅದು ಬ್ರಹ್ಮ ಬಂಧನ ಬಿಡಿಸಲಾಗದ ಗಂಟು ಅದು ಬ್ರಹ್ಮ ಗಂಟು ಎಷ್ಟೇ ಸಂಸಾರದೊಳಗೆ ಹೊರಗೆ ಬರಬೇಕು ಹೊರಗೆ ಬರಬೇಕಂತ ಭಾಳ ಜನ ನಿರ್ಧಾರ ಮಾಡ್ತಾ ಇರ್ತಾರೆ ಅದು ಬ್ರಹ್ಮ ಬಂಧನ ನೀವನ ಹೆಂಡತಿ ಅವನಿನ ಗಂಡ ಅನ್ನುವಂಥದ್ದು ಆ ಬ್ರಹ್ಮ ಸೃಷ್ಟಿ ಮಾಡುವಾಗನೇ ನಿರ್ಧಾರ ಮಾಡಿರ್ತಾನೆ ನಾವು ಮದುವೆ ಸಂದರ್ಭದಲ್ಲಿ ಆ ಹುಡುಗನ ಮೇಲೆ ಆಗಿರ್ತಕ್ಕಂಥ ಶಲ್ಯಗೂ ಹುಡುಗಿ ಹೆಗಲಿ ಮೇಲೆ ಆಗಿರ್ತಕ್ಕಂಥ ಶಲ್ಯಗೂ ಹರಿದ್ರ ಶೃಂಗ ಪೂಗಂಚ ಗುಡಜೀರಕ ಪಂಚದ ವಧುವರಾಂಬರಾಗ್ರೇಣ ಬದ್ದು ಆಶೀರ್ವಾದ ಪೂರ್ವಕಂ ಆ ಬ್ರಹ್ಮಗಂಟಿನೊಳಗಡೆ ಪಂಚದ ಐದು ವಸ್ತುಗಳನ್ನು ಹಾಕಬೇಕು ಅಂತ ಹೇಳ್ತಾನೆ ಯಾವ್ಯಾವ ಬ್ರಹ್ಮ ಗಂಟು ಕಟ್ಟುವಾಗ ಹಾಕಬೇಕು ಅಂದರೆ ಬೆಲ್ಲ ಜೀರಿಗೆ ಅರಿಶಿಣ ಕೊಂಬು ಬೆಟ್ಟಡಿಕೆ ದಕ್ಷಿಣ ಬೆಲ್ಲ ಸಿಹಿ ನಿಮ್ಮಿಬ್ಬರ ದಾಂಪತ್ಯ ಜೀವನ ಸಿಹಿ ಆಗಿರಲಿ ಅದು ಬ್ರಹ್ಮನ ಆಜ್ಞೆಯಾಗಿದೆ ಜೀರಿಗೆ ಔಷಧ ಗುಣದಿಂದ ಕೂಡಿರ್ತಕ್ಕಂಥದ್ದು ಬಹಳ ದಿನದಿಂದ ಜ್ವರ ಬರ್ತಾ ಇದ್ದು ಅಂದ್ರೆ ಆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಜ್ವರಾಗಿ ರೋಗಗಳು ನಿವಾರಣೆ ಆಗ್ತದೆ ಅದರಲ್ಲಿ ಔಷಧಿ ಶಕ್ತಿ ಇದೆ ಅಡಿಕೆ ಬೆಟ್ಟು ಕಾಮನೆಗಳು ಹರಿದ್ರ ಅಂದರೆ ಅರಿಶಿಣ ಕೊಂಬುಗಳು ಮತ್ತು ಬಂಗಾರ ಅಂತ ಶಾಸ್ತ್ರೊಳಗೆ ಹೇಳ್ತಾರೆ ಬಂಗಾರದ ನಾಣ್ಯಗಳು ಹಾಕಬೇಕು ಅಂತ ಅದರಲ್ಲಿ ನಾಣ್ಯ ಹಾಕುವಂಥ ಸಂಪ್ರದಾಯ ಹುಡುಗನ ಸೆರಿಗೆಗೂ ಐದು ಗಂಟೆ ಕಟ್ಟಿ ಹುಡುಗಿಯ ಸೆರಿಗೆಗೂ ಐದಾಕಿ ಗಂಟು ಕಟ್ಟಿ ಎರಡು ಗಂಟನ್ನು ಒಟ್ಟಿಗೆ ಕೂಡಿ ಗಂಟು ಹಾಕುವಂಥದ್ದು ಬ್ರಹ್ಮ ಬಂಧನ ಅಂತ ಕರಿತೀವಿ ಅದು ಬ್ರಹ್ಮ ಗಂಟು ಬಿಡಿಸಲಾಗದ ಗಂಟು ಅದು ದೇವಲೋಕದಲ್ಲೇ ನಿರ್ಧಾರ ಆಗಿರ್ತದೆ ನಿಮ್ಮಿಬ್ಬರ ದಾಂಪತ್ಯ ಜೀವನ ಅಗಲಬಾರದು ನಿಮ್ಮಿಬ್ಬರ ದಾಂಪತ್ಯದಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದರೂ ಸಹ ಇಬ್ಬರು ಕುಂತುಕೊಂಡು ಆಲೋಚನೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಂಡು ಸಂಸಾರ ಮಾಡಬೇಕೆ ವಿನಃ ನಿಮ್ಮಿಂದ ಸಂಸಾರ ಆಗಲಬಾರ್ದು ನೀನೊಂದು ದಿಕ್ಕಿಗೆ ಅವನೊಂದು ದಿಕ್ಕಿಗೆ ಹೋಗುವಂಥದ್ದು ಸಂಸಾರ ಅಲ್ಲ ಆ ರೀತಿ ಆಗಬಾರ್ದು ಅಂತ ತಿಳ್ಕೊಂಡು ಆ ಎರಡು ಶರಗುಗಳನ್ನು ಬ್ರಹ್ಮಗಂಟಾಗಿ ಕಟ್ಟತಕ್ಕಂಥದ್ದು ಆ ಬ್ರಹ್ಮಗಂಟು ಕಟ್ಟಿದ ಮೇಲೆ ಕುಲದೇವರ ದರ್ಶನ ತಂದೆ ತಾಯಿಗಳಿಗೆ ನಮಸ್ಕಾರ ಆದಮೇಲೆ ಬಾಸಿಂಗ ಬಿಚ್ಚುವಾಗಲೇ ಗಂಟನ ತೆಗಿಬೇಕು ಅಲ್ಲಿವರೆಗೂ ಗಂಟು ಬಿಚ್ಚುವಂಗಿಲ್ಲ ಇನ್ನು ದಕ್ಷಿಣ ಭಾರತದಲ್ಲಿ ಆ ಬ್ರಹ್ಮ ಗಂಟು ಕಟ್ಟತಕ್ಕಂಥದ್ದು ಒಂದಿನ ಮುಂಚೆನೇ ರಾತ್ರಿ ಹೊತ್ತು ವಿವಾಹ ನಿಶ್ಚಯ ಮಾಡತಕ್ಕಂಥ ಸಂದರ್ಭದಲ್ಲಿ ಅವ್ರ ತಟ್ಟೆಯಲ್ಲಿ ಐದು ಅಡಿಕೆ ಐದು ಅರಿಶಿಣ ಕೊಂಬು ಐದು ರೂಪಾಯಿ ನಾಣ್ಯಗಳನ್ನು ಇಟ್ಟು ಒಂದು ವಸ್ತ್ರದೊಳಗೆ ಕಟ್ಟಿ ಇವ್ರ ತಟ್ಟೆಯಲ್ಲಿ ಸಹ ಇಟ್ಟು ವಸ್ತ್ರದಲ್ಲಿ ಕಟ್ಟಿ ಆ ಗಂಟನ್ನೇ ಮಾಂದಲ್ಯ ಕಟ್ಟುವಂಥ ಸಂದರ್ಭದಲ್ಲಿ ತಂದುಕೊಟ್ಟು ಅವುಗಳನ್ನೇ ಬ್ರಹ್ಮ ಗಂಟು ಕಟ್ಟತಕ್ಕಂಥ ಸಂಪ್ರದಾಯ ದಕ್ಷಿಣ ಕರ್ನಾಟಕದಲ್ಲಿ ಉಂಟು ಆದರೆ ಉತ್ತರ ಕರ್ನಾಟಕದಲ್ಲಿ ಅವತ್ತೇ ವಿವಾಹ ಆ ವೇದಿಕೆ ಮೇಲುಗಡೆನೇ ಬೆಲ್ಲ ಜೀರಿಗೆ ಅರಿಶಿಣ ಬೆಟ್ಟಡಿಕೆ ದಕ್ಷಿಣೆಯನ್ನಾಕಿ ಗಂಟು ಕಟ್ಟತಕ್ಕಂಥ ಸಂಪ್ರದಾಯ ಉಂಟು ಜೀವನದಲ್ಲಿ ನೀವು ಯಾವತ್ತೂ ಅಗಲಬಾರದು ನೀವಿಬ್ಬರು ಬೇರೆ ಅಲ್ಲ ಆ ಬ್ರಹ್ಮನ ಆಜ್ಞೆ ಆಗಿದೆ ಬ್ರಹ್ಮ ಬಂಧನ ನಿಮಗಾಗಿದೆ ನೀವು ಬಂಧನದೊಳಗೆ ಸಿಗಾಕೊಂಡಿದ್ದೀರಿ ಒಬ್ಬರನ್ನ ಬಿಟ್ಟು ಒಬ್ಬರು ಇಲ್ಲದೆ ಇರತಕ್ಕಂಥ ನೀವಿಬ್ಬರ ದಂಪತಿಗಳು ಒಂದಾಗಿ ನಿನ್ನ ಅರ್ಧಾಂಗಿಣಿ ಹಾಕಿ ನೀನು ಅವನ ಅರ್ಧಾಂಗ ನಿಮ್ಮಿಬ್ಬರ ನಡುವೆ ಯಾವುದೇ ಗುಟ್ಟುಗಳಿಲ್ಲದೆ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಸಮಸ್ಯೆಗಳಿಲ್ಲದೆ ಒಂದಾಗಿ ಬಾಳೆ ಮಾಡಬೇಕಂತ ತಿಳ್ಕೊಂಡು ಬ್ರಹ್ಮ ಗಂಟನ್ನು ಕಟ್ಟತಕ್ಕಂಥ ಸಂಪ್ರದಾಯ ಹೊಂಟಮ್ಮ ಆದ್ದರಿಂದನೇ ಈ ವಿವಾಹ ವಿವಾಹಶಾಸ್ತ್ರೊಳಗೆ ಬ್ರಹ್ಮ ಗಂಟಿಗೆ ಅಷ್ಟೊಂದು ಮಹತ್ವ ಇರತಕ್ಕಂಥದ್ದು